ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ರಣತಂತ್ರವನ್ನ ಬಿಜೆಪಿ ರೂಪಿಸ್ತಾ ಇದ್ಯಾ, ಕಟ್ಟಿ ಹಾಕುವ ಪ್ರಯತ್ನ ಬಿಜೆಪಿ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಾರೆ. ಡಿಕೆ ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ಯಾ ಬಿಜೆಪಿ? ಡಿಕೆಶಿ ಅವರನ್ನ ಸೈಲೆಂಟ್ ಮಾಡಿದ್ರೆ ಗೆಲುವು ಬಿಜೆಪಿಗೆ ಈಸಿ ಆಗುತ್ತೆ ಅನ್ನೋ ಪ್ಲಾನ್ ನಲ್ಲಿ ಬಿಜೆಪಿ ಇದ್ಯಾ? ಡಿಕೆಶಿ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿದ್ಯಾ? ಕೇಸರಿ ಪಡೆ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆಯಾ ಬಿಜೆಪಿ? ನನ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಸಿಎಂ ಕಚೇರಿಯಿಂದಲೇ ಮಾಹಿತಿ ಸಂಗ್ರಹ ಆಗ್ತಾ ಇದೆ ನನ್ನ ಬಗ್ಗೆ. ಸಿಎಂ ವಿರುದ್ಧ ಡಿಕೆ ಶಿವಕುಮಾರ್ ಗಂಭೀರ ಆರೋಪವನ್ನು ಮಾಡುತ್ತಿದ್ದಾರೆ. ಯಾವುದಾದ್ರೂ ಪ್ರಕರಣದಲ್ಲಿ ಡಿಕೆಶಿಯನ್ನ ಮತ್ತೆ ಸಿಲುಕಿಸಿದ್ರೆ ಬಿಜೆಪಿಗೆ ತನ್ನ ಗೆಲುವು ಸುಲಭ ಆಗುತ್ತೆ ಅನ್ನೋ ಪ್ರಯತ್ನ ಬಿಜೆಪಿದು. ಸಿಎಂ ಕಚೇರಿ ಲೀಗಲ್ ಟೀಮ್ನಿಂದ ಅಧಿಕಾರ ದುರುಪಯೋಗ ಆಗ್ತಾ ಇದೆ. ಕಾಂಗ್ರೆಸ್ ನವರ ಅಫಿಡವಿಟ್ ಡೌನ್ಲೋಡ್ ಆಗಿದೆ. ಬಿಜೆಪಿ ಅಭ್ಯರ್ಥಿಗಳ ಅರ್ಜಿಯಲ್ಲೇ ಸಮಸ್ಯೆ ಇದೆ. ಸವದತ್ತಿ ಬಿಜೆಪಿ ಅಭ್ಯರ್ಥಿ ನಾಮಪತ್ರದಲ್ಲಿ ಸಮಸ್ಯೆ ಇದೆ. ಚುನಾವಣಾ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಿದ್ದಾರೆ. ಸಿಎಂ ಕಚೇರಿಯಿಂದ ಅಧಿಕಾರಿಗಳಿಗೆ ಒತ್ತಡ, ಅರ್ಜಿ ತಿರಸ್ಕೃತ ಆಗಬಾರದು ಬಿಜೆಪಿಯವ್ರದ್ದು ಅಂತ ಒತ್ತಡ ಹಾಕ್ತಿದ್ದಾರೆ ಬಿಜೆಪಿಯವರು. ನಮ್ದು ಮಾತ್ರ ಅಫಿಡವಿಟ್ ಎಲ್ಲ ಡೌನ್ಲೋಡ್ ಮಾಡ್ಕೋತಾರೆ, ಜಾಸ್ತಿ ಮಾಹಿತಿ ಕಲೆ ಹಾಕ್ತಿದ್ದಾರೆ ನನ್ನ ವಿಚಾರವಾಗಿ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಸಿಎಂ ಕಚೇರಿಯಿಂದಲೇ ನನ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಡಿಕೆಶಿ. ಸಿಎಂ ಅನ್ನೋ ಗಂಭೀರ ಆರೋಪವನ್ನ ಡಿಕೆಶಿ ಮಾಡಿರುವಂಥದ್ದು. ಹಾಗಾದ್ರೆ ಡಿಕೆಶಿ ಏನು ಆರೋಪ ಮಾಡಿದ್ದಾರೆ ನೋಡೋಣ. ಅರ್ಜಿಗಳನ್ನು ಬಿಜೆಪಿಯವರು ಮುಖ್ಯಮಂತ್ರಿಗಳ ಕಚೇರಿ, ಬಿಜೆಪಿ ಲೀಗಲ್ ಟೀಮು ಎಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳನ್ನು ಅಧಿಕಾರವನ್ನು ದುರುಪಯೋಗ ಮಾಡಿಬಿಟ್ಟು ತಿರಸ್ಕಾರ ಮಾಡಿಸ್ಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡ್ಕೊಂಡು ಬರ್ತಾ ಇದೆ. ಒಂದು ದೊಡ್ಡ ಲೀಗಲ್ ಟೀಮಲ್ಲಿ ಎಲ್ಲ ಅಫಿಡವಿಟ್ನ ಡೌನ್ಲೋಡ್ ಮಾಡಿ ಎಲ್ಲ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕಾರ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಕೂಡ ಇವತ್ತು ನಡೀತಾ ಇದೆ. ಮುಖ್ಯಮಂತ್ರಿಗಳನ್ನು ನಾನು ಎಲೆಕ್ಷನ್ ಕಮಿಷನ್ಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಚೀಫ್ ಮಿನಿಸ್ಟರ್ ಆಫೀಸನ್ನ ಕಾಲ್ ಡೀಟೇಲ್ಸ್ನ ತಾವೆಲ್ಲ ತೆಗೆಸ್ಕೊಳ್ಬೇಕು. ಅವರ ಕೆಲವು ಅಪ್ಲಿಕೇಶನ್ಸು ಭಾಳ ಡಿಫೆಕ್ಟಿವ್ ಇದೆ. ಉದಾಹರಣೆಗೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಭಾಳ ಡಿಫೆಕ್ಟ್ ಇದೆ. ಅಲ್ಲಿಗೆ ನೇರವಾಗಿ ಮುಖ್ಯಮಂತ್ರಿಗಳ ಕಚೇರಿನೇ ಫೋನ್ ಮಾಡಿ ಅವ್ರಿಗೆ ಇಲ್ಲ ಅದನ್ನು ನೀವು ಅವಕಾಶ ಮಾಡಿಕೊಡ್ಬೇಕು, ತಿದ್ದಬೇಕು, ಮತ್ತೊಂದು ಮಾಡಬೇಕು ಅಂಥೇಳಿ ಎಲ್ಲ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆ ನನ್ನ ಅಪ್ಲಿಕೇಶನ್ನೇ ಯಾವ ರೀತಿ ತಿರಸ್ಕಾರ ಮಾಡಿಸ್ಬೇಕು ಅಂತೇಳಿ ಅವ್ರದ್ದು ದೊಡ್ಡ ಟೀಮು ಪ್ರಯತ್ನ ಮಾಡ್ತು ಅಂತ ನಾನು ಬಿಚ್ಚೇನು ಹೇಳಬೇಕಾಗಿಲ್ಲ. ನಮಗೆ ಈ ರೀತಿ ಮಾಡಿದ್ರೆ ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಯಾವ ರೀತಿ ಕಿರುಕುಳವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ರಿಟರ್ನಿಂಗ್ ಆಫೀಸರ್ಸ್ಗಳಿಗೆ ಫೋನ್ ಮಾಡಿ ಅವರ ಒತ್ತಡ ಹೇಳಿ ಎಲ್ಲ ಕಡೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಅರುಣ್ ಸರ್ ನೀಡ್ತಾ ಹೋಗ್ತಾರೆ. ಅರುಣ್ ಸರ್ ಈಗ ನಿನ್ನೆ ಕೂಡ ಸುದ್ದಿಗೋಷ್ಠಿ ಮಾಡ್ತಾರೆ, ಡಿಕೆಶಿ ಬಿಜೆಪಿ ನನ್ನ ವಿರುದ್ಧ ರಣತಂತ್ರ ರೂಪಿಸ್ತಾ ಇದೆ, ಅಧಿಕಾರಿಗಳ ಜೊತೆಗೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಬಿಜೆಪಿ ಅನ್ನೋ ಒಂದು ಆರೋಪ. ಈಗ ಮತ್ತೆ ಆರೋಪ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ, ಏನೆಲ್ಲ ಗಂಭೀರ ಆರೋಪ ಮಾಡಿದ್ದಾರೆ ಅಂತ? ವಿದ್ಯಾ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತುರ್ತು ಸುದ್ದಿಗೋಷ್ಠಿ ಕರೆದಿದ್ರು. ಈ ತುರ್ತು ಸುದ್ದಿಗೋಷ್ಠಿಯಲ್ಲಿ ನೇರವಾಗಿ ಅವ್ರು ಹೇಳ್ತಿರೋವಂಥದ್ದೇನು, ನಿನ್ನೆ ಅಷ್ಟೇ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೀತಲ್ಲ, ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯುವ ಸಂದರ್ಭದಲ್ಲೇ ಅಥವಾ ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಎಲ್ಲ ಚುನಾವಣಾಧಿಕಾರಿಗಳಿಗೂ ನೇರವಾಗಿ ಕರೆ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಎಲ್ಲೆಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮೇಲುಗೈ ಆಗ್ತಾ ಇದೆಯೋ ಅಂಥ ಕಡೆಗಳಲ್ಲಿ ಚುನಾವಣಾಧಿಕಾರಿಗಳಿಗೆ ಕರೆ ಮಾಡಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರವನ್ನು ತಿರಸ್ಕಾರ ಮಾಡಿ ಅಂತ ಹೇಳಿ ಒತ್ತಡವನ್ನು ಹೇರಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರು ಮೇಲ್ನೋಟಕ್ಕೆ ಅಂದರೆ ನೇರವಾಗಿ ವೇಗಾಗಿ ಮಾಡಿರುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಯಾವುದಾದ್ರೂ ದಾಖಲೆಗಳಿದೆಯಾ? ಮುಖ್ಯಮಂತ್ರಿ ಕಚೇರಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿರೋದ್ರ ಬಗ್ಗೆ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅಂತಂದರೆ ಚುನಾವಣಾ ಆಯೋಗವೇ ಸೊಮೋಟೋ ಇದಕ್ಕೆ
ಏನು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸ್ಕೋಬೇಕು, ಮುಖ್ಯಮಂತ್ರಿಗಳ ಕಚೇರಿಯಿಂದ ಎಷ್ಟೆಲ್ಲ ಕರೆಗಳು ಹೊರಗಡೆ ಹೋಗಿವೆ, ಯಾರ್ಯಾರಿಗೆ ಕರೆ ಮಾಡಲಾಗಿದೆ ಅನ್ನುವಂಥ ಕಾಲ್ ಡೀಟೇಲ್ಸ್ ತೆಗೆಸಿದ್ರೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂಥ ಆರೋಪವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು. ಇದಕ್ಕೆ ಪೂರಕವಾಗಿ ಅವರು ಕೊಟ್ಟಿರುವಂಥ ಆಧಾರ ಯಾವುದು ಅಂತಂದರೆ, ನಿನ್ನೆ ದಿವಸ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರ ಹಾಗೂ ಅದರ ಜೊತೆ ಹಾಕಲಾದಂಥ ದಾಖಲೆಗಳನ್ನು ಚುನಾವಣಾ ಆಯೋಗದ ವೆಬ್ಸೈಟಿಂದ ಸುಮಾರು 5000 ಬಾರಿ ಡೌನ್ಲೋಡ್ ಮಾಡಲಾಗಿದೆ. ಯಾಕೆ ತಮ್ಮೊಬ್ಬರ ಒಂದು ಅರ್ಜಿಯನ್ನು ಇಷ್ಟೊಂದು ಮಟ್ಟಿಗೆ ಡೌನ್ಲೋಡ್ ಮಾಡಿದ್ದಾರೆ ಅಂತಂದರೆ, ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ತಮ್ಮ ಹಾಗೂ ಕಾಂಗ್ರೆಸ್ ಪಕ್ಷದ ಉಳಿದ ಒಂದು ಅಭ್ಯರ್ಥಿಗಳ ನಾಮಪತ್ರಗಳನ್ನು ತಿರಸ್ಕಾರ ಆಗುವಂತೆ ಮಾಡೋದಕ್ಕೆ ಆ ಒಂದು ದಾಖಲೆಗಳಲ್ಲಿ ಏನೆಲ್ಲ ಲೋಪದೋಷಗಳಿತ್ತೋ ಅದನ್ನು ನಿಖರವಾಗಿ ಪತ್ತೆ ಹಚ್ಚಿ ಆ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದರ ಭಾಗವಾಗಿಯೇ ಚಿತ್ತಾಪುರದಲ್ಲಿರ್ಬೋದು ಅಥವಾ ಚಾಮರಾಜಪೇಟೆಯಲ್ಲಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಬಿಜೆಪಿಯವರು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ. ಅವರ ಉದ್ದೇಶ ನೇರವಾಗಿ ನಾಮಪತ್ರಗಳನ್ನು ಅಸಿಂಧುಗೊಳಿಸುವಂಥದ್ದು, ಇದಕ್ಕಾಗಿ ಅಧಿಕಾರ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಆದರೆ ಈ ಸಂಬಂಧ ನೇರವಾಗಿ ಚುನಾವಣಾ ಆಯೋಗಕ್ಕೆ ನೀವೇನಾದ್ರು ದೂರು ಕೊಟ್ಟಿದ್ದೀರಾ ಅಂತಂದರೆ, ಇದುವರೆಗೂ ಕೂಡ ಕಾಂಗ್ರೆಸ್ನಿಂದ ಆ ರೀತಿ ನೇರವಾದಂಥ ದೂರು ದಾಖಲಾದಂಥ ಉದಾಹರಣೆ ಇಲ್ಲ. ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಈಗ ರಾಜ್ಯದಲ್ಲಿ ಅಧಿಕಾರಿಗಳಿಗಾಗಲಿ ಅಥವಾ ಏನು ಹಿಂದಿನ ಜನಪ್ರತಿನಿಧಿಗಳಾಗಲಿ, ಮುಖ್ಯಮಂತ್ರಿ ನಾಮಕೆ ವಾಸ್ತೆ ಮುಖ್ಯಮಂತ್ರಿ ಆಗಿರ್ತಾರೆ ಹೊರತು ಅವ್ರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ರಾಜ್ಯಾಡಳಿತ ನಡೆಸುವಂಥ ಸಂಪೂರ್ಣ ಅಧಿಕಾರ ಚುನಾವಣಾ ಆಯೋಗದ ಕೈಗೆ ಹೋಗಿರುತ್ತೆ. ಹಾಗಾಗಿ ಅಧಿಕಾರಿಗಳು ಈಗ ಮುಖ್ಯಮಂತ್ರಿಯವರ ಮಾತು ಕೇಳ್ತಾರೆ, ಮುಖ್ಯಮಂತ್ರಿಯವರು ಕರೆ ಮಾಡಿದಾಕ್ಷಣ ಅದಕ್ಕೆ ಚುನಾವಣಾಧಿಕಾರಿಗಳು ಸ್ಪಂದಿಸ್ತಾರಾ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಯಾವುದೇ ಚುನಾವಣಾಧಿಕಾರಿ ಒತ್ತಡಕ್ಕೆ ಒಳಗಾಗಿ ನೇರವಾಗಿ ನಾಮಪತ್ರಗಳನ್ನು ಅಸಿಂಧುಗೊಳಿಸೋದಕ್ಕೆ ಅಧಿಕಾರ ಇಲ್ಲ, ಅವ್ರಿಗೂ ಕೂಡ ಅದು ಸಾಧ್ಯವೂ ಆಗೋದಿಲ್ಲ. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರದ ವಿಷಯದಲ್ಲೂ ಹಾಗೇ ಆಗಿದ್ದು, ಬಿಜೆಪಿಯವರಿಂದ ಆಕ್ಷೇಪಣೆಗಳನ್ನು ಸಲ್ಲಿಕೆ ಮಾಡಿದರೂ ಕೂಡ ಅದಕ್ಕೆ ಚುನಾವಣಾಧಿಕಾರಿಯವರು ತನ್ನ ಮೇಲಧಿಕಾರಿಗಳು ಅಂದರೆ ಜಿಲ್ಲಾ ಚುನಾವಣಾಧಿಕಾರಿಗಳ ಒಂದು ಸಲಹೆಯನ್ನು ಪಡೆದರು, ಅದಾದ ಬಳಿಕ ನಾಮಪತ್ರವನ್ನು ಸಿಂಧುಗೊಳಿಸಿದ್ರು, ಅದನ್ನು ಒಪ್ಪಿಕೊಂಡ್ರು. ಇದು ಬಹುತೇಕ ಎಲ್ಲ ಕಡೆಗಳಲ್ಲೂ ಹೀಗೆ ಆಗಿರುವಂಥದ್ದು. ಎಲ್ಲೆಲ್ಲಿ ಬಿಜೆಪಿಯವರು ಆಕ್ಷೇಪಣೆಗಳನ್ನು ಸಲ್ಲಿಸಿದಾರೋ ಆ ಆಕ್ಷೇಪಣೆಗಳು ಸಲ್ಲಿಸಿದಾಗ ಚುನಾವಣಾಧಿಕಾರಿಯವರು ಮಾಡಬೇಕಾದ ಕರ್ತವ್ಯ ಅಂತಂದರೆ, ಯಾರ ವಿರುದ್ಧ ಅವರು ಆಕ್ಷೇಪಣೆ ಸಲ್ಲಿಸಿರ್ತಾರೋ ಅವರಿಗೆ ಅವರು ನೋಟಿಸನ್ನು ಜಾರಿಗೊಳಿಸ್ತಾರೆ, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಕೇಳ್ತಾರೆ. ಚಿತ್ತಾಪುರದಲ್ಲೂ ಅದೇ ಮಾಡಿರುವಂಥದ್ದು, ಚಾಮರಾಜಪೇಟೆಯಲ್ಲೂ ಅದೇ ಮಾಡಿರುವಂಥದ್ದು. ಆದರೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ. ಇದು ಒಂದು ಗುರುತರವಾದ ಆರೋಪ. ಒಬ್ಬ ಪ್ರತಿಪಕ್ಷದ, ಅದರಲ್ಲೂ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರು ಮಾಡಿರುವಂಥ ಆರೋಪ ಆಗಿರೋ ಹಿನ್ನೆಲೆಯಲ್ಲಿ ಇದನ್ನು ಸರ್ಕಾರ ಹಾಗೂ ಚುನಾವಣಾ ಆಯೋಗ ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ನಿಜವಾಗಲೂ ಮುಖ್ಯಮಂತ್ರಿ ಕಚೇರಿಯಿಂದ ಅಧಿಕಾರ ದುರುಪಯೋಗ ಆಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕಾಗಿರೋದಂಥದ್ದು ಸೂಕ್ತ ಆಗುತ್ತೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಅರುಣ್ ಸರ್, ತಮ್ಮೆಲ್ಲ ಡೀಟೇಲ್ಸ್.